ಹೊಲಸೂರು ನಲ್ಲಿ ಆತ್ಮಹತ್ಯೆ ನೆನ್ನೆಯಾಗಿರ್ತಕ್ಕಂಥದ್ದು ಒಂದು ವರದಿ ಬಂದಿದೆ ಇವತ್ತು ಈಗ ನಿರಂತರವಾಗಿ ರೈತರ ಆತ್ಮಹತ್ಯೆ ಮತ್ತೆ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಮೂರು ವರ್ಷದ ಮಳೆಯ ಅನಾಹುತದಲ್ಲಿ 22 ಜಿಲ್ಲೆಯಲ್ಲಿ ಆದಂತ ಒಂದು ಬೆಳೆಹಾನಿ ರಾಜ್ಯ ಸರ್ಕಾರ ಹೇಳಬಹುದು ನಾವು ನೆರವು ನೀಡಿದ್ದೇವೆ NDRF ODA ನಮ್ಮ ಇದರಲ್ಲಿ SDRF ನಲ್ಲಿ ಆದರೆ ಆ ಹಣ ಕೊಡತಕ್ಕಂತದ್ದು ಯಾವುದೇ ಒಂದು ರೈತನಿಗೆ ಜೀವ ಉಳಿಯಕ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ ಆದರೆ ರಾಜಕೀಯದ ಉದ್ದೇಶಕ್ಕೋಸ್ಕರವಾಗಿ ಬೇರೆ ರೀತಿಯಲ್ಲಿ ವಿರೋಧ ಪಕ್ಷಗಳನ್ನು ಸ್ಕಟ್ಲ್ ಮಾಡೋದಕ್ಕೆ ಅಂತಕಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ನಮ್ಮ ಸಾಮತೆ ಇಲ್ಲ ಈ ಪಂಚರತ್ನದ ಯೋಜನೆಗಳನ್ನು ಒತ್ತು ತಂದಿರೋ ಕುಮಾರಣ್ಣನಿಗೆ ಪಂಚರತ್ನ ಯೋಜನೆಗಳಿಗೆ ಕುಮಾರಣ್ಣನಿಗೆ ರಾಜ್ಯದ ಸುಮಾರು 22 ಜಿಲ್ಲೆಗಳಲ್ಲಿ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವೇನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಈ ಒಂದು ಪಂಚರತ್ನ ಅಂತಕ್ಕಂತ ಯೋಜನೆಗಳು ಈ ನಾಡಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ದೊಡ್ಡ ಮಟ್ಟದಲ್ಲಿ ಶಾಶ್ವತವಾದ ಪರಿಹಾರಗಳು ದೊರಕತಕ್ಕಂತ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಇವತ್ತು 290 ಕೋಟಿ ಸಾಲ ಮನ್ನಾ ಆಗಿರತಕ್ಕಂತ ನಮ್ಮ ರೈತ ಕುಟುಂಬಗಳಿಗೆ ಇದು ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಋಣ ತೀರಿಸಲಿಕ್ಕೆ ಕೊಟ್ಟಂತ ನನ್ನ ಕಾರ್ಯಕ್ರಮ ಪುನಃ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದರು ದಯವಿಟ್ಟು ಹೆದರಬೇಡಿ 2023 ಚುನಾವಣೆ ಜನತಾದಳ ಸರ್ಕಾರ ಸಂಪೂರ್ಣ ಬಹುಮತದಲ್ಲಿ ಬರ್ತಕ್ಕಂಥದ್ದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ ಅದು ನಿಮ್ಮ ಶಕ್ತಿ ನಿಮ್ಮ ಶಕ್ತಿಯನ್ನ ಯಾರು ತುಂಬಿಸ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ರೈತರು ಸಾಲಗಾರರಾಗ್ತಕ್ಕಂಥದ್ದರೂ ಆ ಸಾಲಗಾರ ಆಗಿರ್ತಕ್ಕಂಥದ್ದಕ್ಕೆ ನಿಮಗೆ ಎಕರೆವಾರು ಒಬ್ಬ ರೈತರಿಗೆ ಇಂತಿಷ್ಟು ಅಂತ ಅಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನನ್ನ ರೈತರು 10 ಗುಂಟೆ ಭೂಮಿ ಇರಲಿ 20 ಗುಂಟೆ ಭೂಮಿ ಇರಲಿ 50 ಎಕರೆ ಭೂಮಿ ಇರಲಿ ಅವರಿಗೆ ಎಕರೆಗೆ 10,000 ರೂಪಾಯಿಗಳನ್ನು ಪ್ರತಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ಮತ್ತು ಕೂಲಿಗೆ ಏನು ಹಣ ಖರ್ಚಾಗುತ್ತೆ ಅದೆಲ್ಲವನ್ನ ಸರ್ಕಾರವೇ ಪ್ರತಿ ವರ್ಷ ಕೊಡ್ತಕ್ಕಂತ ಒಂದು ಶಾಶ್ವತವಾದ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ನಿಮಗೆ ತಂದುಕೊಡ್ತಕ್ಕಂಥದ್ದು ಯಾರು ಮುಂದೆ ಅದನ್ನು ತೆಗೆದುಕಾಯಿರು ಯಾವ ಸರ್ಕಾರಗಳು ಆ ರೀತಿ ಶಾಶ್ವತವಾದಂತ ನನ್ನ ರೈತರ ಬದುಕಿಗೆ ಕೆಲವು ಕಾರ್ಯಕ್ರಮವನ್ನ ಏನು ಮಾಡಬೇಕು ಅಂತ ಇದ್ದಾರೆ ಅದೆಲ್ಲದರ ಮಾಹಿತಿಗಳ ಒಂದು ಕಿರುಹೊತ್ತಿಗೆಯನ್ನ ನಿಮ್ಮ ಮನೆ ಮನೆಗೆ ಕಳಿಸ್ಕೊಡ್ತೀನಿ ಕರಪತ್ರವರು ದಯವಿಟ್ಟು ಅದೆಲ್ಲವನ್ನ ಒಂದು ಬಾರಿ ಓದಿ ನಂತರ ನನ್ನ ಮೇಲೆ ವಿಶ್ವಾಸ ಇದ್ದು ರವೀಂದ್ರಣ್ಣನ ಮೇಲೆ ವಿಶ್ವಾಸ ಇದ್ದು ನೀವು ಈ ಬಾರಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ನಮ್ಮ ಸ್ತ್ರೀ ಶಕ್ತಿ ಸಂಘದ ಸಂಘಗಳ ಸಾಲವನ್ನ ಒಂದು ಬಾರಿ ಮನ್ನಾ ಆಗಬೇಕು ಅಂತಾರೆ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂತಹ ವಿಕಲಚೇತನರು ಏನಿದ್ದಾರೆ ಆ ಕುಟುಂಬಗಳಿಗೆ 5,000 ರೂಪಾಯಿಗಳನ್ನ ಮತ್ತು 65 ವರ್ಷ ಮೇಲ್ಪಟ್ಟಂತ ತಂದೆ ತಾಯಂದ್ರಿಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ನಾನೇ 2000ದಲ್ಲಿ ತಂದಂತ ಕಾರ್ಯಕ್ರಮ ಅದು 5,000 ರೂಪಾಯಿಗಳನ್ನ ಈ ನಾಡಿನ ತಂದೆ ತಾಯಂದ್ರು 65 ವರ್ಷ ಮೇಲ್ಪಟ್ಟಂತವರು ಈ ಭೂಮಿಯಲ್ಲಿ ಬದುಕಿರುವವರಿಗೆ 5,000 ರೂಪಾಯಿ ದೊರಕತಕ್ಕಂತ ಒಂದು ಯೋಜನೆಯನ್ನ ಕುಟುಂಬಗಳ ನೆಮ್ಮದಿಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಒಂದು ಪರಿಸ್ಥಿತಿಯಲ್ಲಿ ನಾನು ಒಂದು ತೀರ್ಮಾನಕ್ಕೆ ಬಂದಂತದ್ದು ಈ ರಾಜ್ಯದಲ್ಲಿ ಶಾಶ್ವತವಾದಂತ ರೀತಿಯ ಕಾರ್ಯಕ್ರಮವನ್ನು ತರಬೇಕು ಅಂತ ಹೇಳಿ ಯಾಕೆ ಮುಂದೆ ಬರ್ತಕ್ಕಂತ ಜನರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡಬೇಕು ಅಂದ್ರೆ
ನನ್ನ ಮನೆಯಲ್ಲಿ ಬೆಳಕೆ ಇದ್ದರೆ 50 ಲಕ್ಷದಿಂದ 1 ಕೋಟಿ ಹಣ ನಾನು ಇಟ್ಕೊಂಡು ಕೂತಿರಬೇಕು ಜನರ ಕಷ್ಟಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಎಲ್ಲಿಂದ ತರಲಿ ನಾನು ಎಲ್ಲಿಂದ 50 ಲಕ್ಷ 1 ಕೋಟಿ ಹಣವನ್ನು ಕೇಂದ್ರ ಬಳಸಿಕೊಂಡು ಸಾಧ್ಯ ಅದಕ್ಕೆ ಕಾರಣ ನಾನೇನು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಲ್ಲ ನೂರಾರು ಕೋಟಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಹಣ ಸಂಪಾದನೆ ಮಾಡ್ತಾ ಇಲ್ಲ ಅದರ ಜೊತೆಗೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಕಟ್ಟಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಬೆಂಗಳೂರಿನಲ್ಲಿ ಕಟ್ಟಿ ಬಾಡಿಗೆಯನ್ನು ಬರ್ತಾ ಇಲ್ಲ ನಾನು ಯಾವ ದೊಡ್ಡ ಕೈಗಾರಿಕೆಗಳನ್ನು ಕಟ್ಟಿಲ್ಲ ಈ ಒಂದು 20 ಗಂಟೆಗಳ ಕಾಲ ಕೆಲಸವನ್ನು ನಾನು ಮಾಡ್ತಾ ಇರತಕ್ಕಂತದ್ದು ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಲ್ಲ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾನು ಏನು ಸ್ವತಂತ್ರ ಸರ್ಕಾರ ತಂದಂತದ್ದಲ್ಲ ಈ ನಾಡಿನ 6.5 ಕೋಟಿ ಜನಕ್ಕೆ ನನಗೆ ನೀನು ರಾಜ್ಯದ ಮುಖ್ಯಮಂತ್ರಿ ಆಗು ಅಂತ ಹೇಳಿ ಆಶೀರ್ವಾದ ಮಾಡಿದ್ದಲ್ಲ ಆದರೂ ಅಂತ ಸಂದರ್ಭದಲ್ಲಿ ಈ ನಾಡಿನ ನನ್ನ ತಾಯಂದಿರು ನಾನು ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಬೇಕಾದರೆ ಆ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಯಾವೊಂದು ಸರ್ಕಾರಗಳು ಸಾರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾವೆ ಆ ಕಳಪೆ ವಿಷಮಿಶ್ರಿತವಾದಂತಹ ಸಾರಾಯಿಯನ್ನು ಕುಡಿದು ನಮ್ಮ ಕುಟುಂಬಗಳು ಸಂಕಷ್ಟದಲ್ಲಿದ್ದೇವೆ ಆ ಸಾರಾಯಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ನಾಡಿನ ನನ್ನ ತಾಯಂದಿರು ನನ್ನ ಮೇಲೆ ಒತ್ತಡವನ್ನೇ ಹಾಕಿದರು ತೀರ್ಮಾನ ಮಾಡಿದೆ ಈ ನಾಡಿನ ಮಹಿಳೆಯರಿಗೆ ಗೌರವ ಕೊಡಬೇಕು ಆ ತಾಯಂದಿರ ಬದುಕು ಸರಿಯಾಗಬೇಕು ಅಂತ ಹೇಳಿ 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಈ ನಾಡಿನಲ್ಲಿ ಸಾರಾಯಿಯನ್ನು ಮಾರಾಟ ಮಾಡೋದನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ಕುಮಾರಣ್ಣ ದುಡ್ಡು ರಸ್ತೆ ಆಗಿರೋದಿದೆ ಕುಮಾರಣ್ಣನಿಗೆ ಈ ರಸ್ತೆ ಡಬಲ್ ರೋಡ್ ಆಗಬೇಕಾದ್ರೆ ನಿಮ್ಮ ಮನೆಯ ಮಗ ನಿಮ್ಮ ಊರಿನ ಮಗ ಈ ಕೆಲಸ ಮಾಡಲಿಕ್ಕೆ ಒಂದು ನಿಮಿಷ ಕೇಳ ಇಲ್ಲಿ ಈ ಕೆಲಸ ಮಾಡೋದಕ್ಕೆ ಮಾರ್ಭಾವ ನಮ್ಮ ಜೊತೆ ಇದ್ಮೇಲೆ ಇನ್ನು ಕೆಲಸ ಮಾಡೋಕ್ಕೆ ಬಿಡದೆ ಹಲವಾರು ಶ್ರೀಮಂತ ನಾಯಕರ ಬಿಜೆಪಿ ಸರ್ಕಾರದಲ್ಲಿ ಅನ್ಇಂಪ್ಲೇಸ್ ಮಾಡಿಕೊಂಡು ಈ ಕೆಲಸ ಮಾಡೋಕೆ ಬಿಟ್ಟಿರಲಿಲ್ಲ ಈ ಏನು ಹೋರಾಟ ಮಾಡಿದೆ ರವೀಂದ್ರ ಅಂತ ಹೇಳಿ ರವೀಂದ್ರ ಅವರು ಹೋರಾಟ ಈ ರಸ್ತೆ ಮಾಡಲಿಕ್ಕೆ ನಾನು ಹಣ ಕೊಟ್ಟು ಈ ಒಂದು ರಸ್ತೆ ಕೆಲಸಕ್ಕೆ ಹಣ ಕೊಟ್ಟು 7 ವರ್ಷ ಆದರೂ ಕೆಲಸ ಮಾಡಕ್ಕೆ ಬಿಟ್ಟಿರಲಿಲ್ಲ ಇದು ಮಾನವ ಮಾಡಿದ ಕೆಲಸ ಇಲ್ಲಿ ಕೆಲವರನ್ನೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಕುಟುಂಬ ರಾಜಕಾರಣ ಮಾಡಿಕೊಂಡು ರವೀಂದ್ರ ಅವರ ಅಭಿವೃದ್ಧಿ ಕೆಲಸ ಮಾಡಿ ಹೊರಟಾಗ ಪ್ರತಿಯೊಂದಕ್ಕೂ ತಕರಾರು ತೆಗೆದು ಈ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಕುಟುಂಬದಲ್ಲಿ ಕೆಲಸ ಆಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡಿದ್ರೆ ಇನ್ನೇ ನನ್ನ ಜೊತೆ ಮಾನವ ಇದ್ದಲ್ಲ ಅವನಿಂದ ಆದಂತದ್ದು ಆದರೂ ಸಹ ಇವತ್ತು ಈ ಗತಂಗ್ರ ಕೆಲಸ ಈ ರಸ್ತೆಯಲ್ಲಿ ಬರುತ್ತೆ ಇವತ್ತು ಒಂದು ಆನಂದ ಆಗ್ತದೆ ಇವತ್ತು ಆ ರೀತಿಯ ಒಂದು ಉತ್ತಮವಾದಂತ ಕೆಲಸ ಮಾಡಿದ್ರೆ ನಿಮ್ಮ ಊರಿನ ಮಗ ನಿಮ್ಮ ಮನೆಯ ಮಗ ರವೀಂದ್ರ ಅವರ ಕೆಲಸ ಬಡವರಿಗೆ ಒಳ್ಳೆಯ ಕೆಲಸ ಆಗಬೇಕು ಅವರ ಕಷ್ಟ ಸುಖಗಳಿಗೆ ಶಾಶ್ವತವಾದಂಥ ಪರಿಹಾರ ದೊರಕಿ ಅವರು ಇನ್ನೊಬ್ಬರ ಮನೆ ಬಾಗಿಲು ಹೋಗಿ ಕೈ ಹಿಡಿದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿ ಕುಟುಂಬಗಳ ಒಂದು ಬದುಕನ್ನು ಕಟ್ಟಿಕೊಡಬೇಕು ಅಂತಕ್ಕಂಥದ್ದು ನನ್ನ ಹೋರಾಟ ಏನಿದೆ ಅದರ ಹಿನ್ನೆಲೆಯಲ್ಲಿ ಭಾಳ ಯೋಚನೆ ಮಾಡಿ ಈ 5 ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಅದು ಎಷ್ಟೇ ಕಷ್ಟ ಆಗಲಿ ತರಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಹೊರಟಿದ್ದೇವೆ ರೆಕಾರ್ಡ್ಸ್ಗಳನ್ನ ರೆಡಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೆ ಅಷ್ಟೊಳಗೆ ಸರ್ಕಾರ ಹೋಯಿತು ರೆಡಿ ಇತ್ತು ಎಲ್ಲ ಆಮೇಲೆ ನೆಕ್ಸ್ಟ್ BJP ಸರ್ಕಾರ ಬಂದ ಮೇಲೆ ರವೀಂದ್ರ ಶ್ರೀಕಂಠಯ್ಯನವರು ಖುದ್ದು ಮಂತ್ರಿಗಳ ಹತ್ರ ಹೋಗಿ ನನಗೆ ಫೋನ್ನ ದೂರವಾಣಿ ಕರೆ ಮುಖಾಂತರ ಮಾತಾಡಿಸಿ ಹಲವಾರು ಬಾರಿ ಕಂದಾಯ ಸಚಿವರಿಗೆ ನಾನೇ ಹೇಳಿ ಈ ಒಂದು ಸಮಸ್ಯೆಗಳನ್ನು ಹೇಳಿದ್ದು ಆಗಲೇಬೇಕು ಅಂತ ಹೇಳಿ ರವೀಂದ್ರ ಶ್ರೀಕಂಠಯ್ಯನವರು ಅವರೇ ಕೂತು ಚರ್ಚೆ ಮಾಡಿ ಅದೆಲ್ಲ ಒತ್ತಡಗಳನ್ನು ಹಾಕಿ ಇವತ್ತು ನಿಮ್ಮ
ಬಹುಶಃ 50-60 ವರ್ಷಗಳ ಸಮಸ್ಯೆ ಬಗೆಹರಿಸತಕ್ಕಂತದರಲ್ಲಿ ನನ್ನ ಜೊತೆ ಕೈ ಜೋಡಿಸಿ ರವೀಂದ್ರ ಶ್ರೀಕಂಠಯ್ಯನವರು ದೊಡ್ಡ ಮಟ್ಟದಲ್ಲಿ ನಿಮ್ಮ ಈ ಸಮಸ್ಯೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ನಿಮ್ಮದು ಒಂದೇ ರೀತಿ ನಿಮಗೆ ಅನುಕೂಲ ಆಗಿರೋದು ರಾಜ್ಯದಲ್ಲಿ ಇಂಥ ಒಂದು ಸಮಸ್ಯೆ.